ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ರೈಡರ್ ಸ್ಪ್ರೈಟ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆರ್ ಪಿ ಕರ್ನಾಟಕದಿಂದ ಬಿ ಪಿ ಉದಯ್ ಮಾತಾಡ್ತಾ ಇದ್ದೀನಿ. ಇವತ್ತು ಏನಪ್ಪ ಅಂತ ಅಂದರೆ, ನಾವು ಬಂದಿರೋಂಥ ಜಾಗ ದಿ ಮೋಸ್ಟ್ ಫೇಮಸ್ ಲವರ್ಸ್ ಔಟ್ ಸ್ಪಾಟ್ ಆದಂಥ ಮೈಸೂರಿನ ಕಾರಂಜಿ ಲೇಕಿಗೆ ಬಂದಿದ್ದೀನಿ. ನೀವು ಇಲ್ಲಿಗೆ ಬರೋದು ಹೇಗಪ್ಪ ಅಂತ ಅಂದರೆ, ನೀವು ಬಸ್ಸಿಂದ ಪ್ರಯಾಣ ಮಾಡೋದಾದರೆ ನೀವು ಮೈಸೂರಿನ ಸಬರ್ ಬಸ್ ಸ್ಟಾಪಿಗೆ ಬಂದರೆ ಅಲ್ಲಿಂದ ನಿಮಗೆ ಬಸ್ ಅಥವಾ ಆಟೋ ಫೆಸಿಲಿಟೀಸ್ ಇದೆ. ಅಥವಾ ನೀವು ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ ನಿಮಗೆ 2.5 ಕಿಲೋಮೀಟರ್ ಆಗುತ್ತೆ, ಅಲ್ಲಿಂದನೂ ಸಹ ನಿಮಗೆ ಬಸ್ ಅಥವಾ ಆಟೋ ಫೆಸಿಲಿಟೀಸ್ ಇದೆ. ಆ್ಯಂಡ್ ನೀವು ಓನ್ ವೆಹಿಕಲಲ್ಲಿ ಬರೋದಾದರೆ ನಿಮಗೆ ಇಲ್ಲಿ ಗೂಗಲ್ ಮ್ಯಾಪ್ ಹಾಕ್ಕೊಂಬನ್ನಿ, ಡೈರೆಕ್ಟ್ ನೀವು ಇಲ್ಲಿ ಬರ್ತಾ ಇದ್ದಾಗೆ ನಿಮಗೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ. 2 ವೀಲರ್ಸ್ಗಾದರೆ 20 ರೂಪಾಯಿ ಪೇ ಮಾಡಬೇಕಾಗುತ್ತೆ, 4 ವೀಲರ್ಸ್ಗಾದರೆ 40 ರೂಪಾಯಿ. ನೀವು ಬಸ್ ಅಥವಾ TT ಲಾರ್ಜ್ ವೆಹಿಕಲ್ಸಲ್ಲಿ ಬರ್ತಾ ಇದ್ದೀರಾ ಅಂದರೆ 60-80 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಮಾಡ್ತಾರೆ. ಹಾಗೆ ನೀವು ಮುಂದೆ ಬಂದರೆ ನಿಮಗೆ ಎಂಟ್ರಿ ಫೀಸ್ ಇರುತ್ತೆ, ಪರೇಡ್ 50 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಸೆಕ್ಯೂರಿಟಿ ಚೆಕಪ್ ಆಗುತ್ತೆ, ಬ್ಯಾಗ್ ಚೆಕ್ ಮಾಡಿ ಅದನ್ನು ಒಳಗಡೆ ಬಿಡ್ತಾರೆ. ನಾವು ಒಳಗಡೆ ಬಂದ ತಕ್ಷಣ ನಾವು ಮೊದಲು ಹೋಗಿದ್ದ ಜಾಗ ಬಟರ್ಫ್ಲೈ ಪಾರ್ಕ್. ಇಲ್ಲಿ ನಿಮಗೆ ಫ್ಯಾಮಿಲಿ ಟೈಮ್ ತುಂಬಾ ಚೆನ್ನಾಗಿ ನೀವು ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲಿ ಮಕ್ಕಳು ಸಹ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಅಲ್ಲಿ ಆಟ ಆಡೋಕ್ಕೆ ಅಂತ ತುಂಬಾ ಜಾಗ ಮಾಡಿದ್ದಾರೆ. ಹಾಗೂ ಇಲ್ಲಿ ನಿಮಗೆ ಬರ್ಡ್ ಸ್ಯಾಂಚುರಿ ಸಹ ಇದೆ. ಹೀಗೆ ಫುಲ್ಲು ಒಂದು ಪಾರ್ಕೆಲ್ಲ ಒಂದು ರೌಂಡ್ ಹಾಕ್ಕೊಂಡು ನೆಕ್ಸ್ಟು ನಾವು ಹೋಗಿದ್ದ ಜಾಗ ಬರ್ಡ್ಸ್ ಎವರಿ. ಹಾಗೆ ಬಟರ್ಫ್ಲೈ ಪಾರ್ಕಿಂದ ಒಂದು 10 ಮೀಟರ್ಸ್ ನಾವು ಮುಂದೆ ಬಂದರೆ ನಿಮಗೆ ಪಕ್ಷಿ ಮನೆ ಬರ್ಡ್ಸ್ ಎವರಿ ಸಿಗುತ್ತೆ. ಕಳೆದೋದೆ ಕಣ್ರಿ, ನನ್ನ ಜೀವನದಲ್ಲೇ ನಾನು ಇಷ್ಟು ಹತ್ತಿರದಿಂದ ನವಿಲನ್ನ ಯಾವತ್ತೂ ಸಹ ನೋಡಿರಲಿಲ್ಲ. ತುಂಬಾ ಚೆನ್ನಾಗಿತ್ತು, ಇಟ್ ವಾಸ್ ಎ ಗುಡ್ ಎಕ್ಸ್ಪೀರಿಯೆನ್ಸ್ ಟು ಮೀ. ಪಕ್ಷಿ ಮನೆ ಎಲ್ಲ ನೋಡಿಕೊಂಡು ಅಲ್ಲಿಂದ ಒಂದು 20 ಮೀಟರ್ ಮುಂದೆ ಬಂದರೆ ನಮಗೆ ಅಲ್ಲಿ ಬೋಟಿಂಗ್ ಸಹ ಅವೈಲೇಬಲ್ ಇದೆ. ಪರ್ ಹೆಡ್ ನಿಮಗೆ 30 ರೂಪಾಯಿ ಪೇ ಮಾಡಬೇಕಾಗುತ್ತೆ, 10 ನಿಮಿಷಕ್ಕೆ ಒಬ್ಬರಿಗೆ 30 ರೂಪಾಯಿ ಆಗುತ್ತೆ. ನಿಮಗೆ 10 ನಿಮಿಷಕ್ಕಿಂತ ಜಾಸ್ತಿ ಬೋಟಿಂಗ್ ಯೂಸ್ ಮಾಡಬೇಕು ಅಂತ ಇದ್ದರೆ ನೀವು ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಸೊ ಸ್ನೇಹಿತರ, ವಿಡಿಯೋ ಹೇಗೆ ಬಂತು ಅಂತ ಒಂದು ಕಮೆಂಟ್ ಹಾಕಿ ಲೈಕ್ ಮಾಡಿ. ಯಾರ್ಯಾರು ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇದಾದಮೇಲೆ ನಾನು ಹೊರಟಿದ್ದು KRS ಡ್ಯಾಮ್ ಕಡೆಗೆ. ಆ ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಲಿಂಕನ್ನು ಈ ವಿಡಿಯೋ ಕೊನೆಯಲ್ಲಿ ಹಾಕ್ತೀನಿ, ನೋಡಿ. ಥ್ಯಾಂಕ್ ಯು ಆಲ್.